ಮೈ ಡಿಯರ್ ವಿವರ್ಸ್ ಚರಿತ್ರೆ ಪ್ಲಸ್ ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೀವಿನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ವೈರಸ್ ಅನ್ನುವ ಶಬ್ದ ಕೇಳಿದ ಕೂಡಲೇ ಎದೆ ನಡುಗುತ್ತೆ, ಸಾವು ಕಣ್ಣ ಮುಂದೆ ಬರುತ್ತೆ. ಅದಕ್ಕೆ ಕಾರಣ ಕೊರೋನಾ ಅನ್ನುವ ವಿಷಹಿಮ್ಮಾರಿ. ಕೊರೋನಾ ಅನ್ನುವ ಕಣ್ಣಿಗೆ ಕಾಣದ ವೈರಸ್ ಅಂತದೊಂದು ಭೀತಿ ಹುಟ್ಟಿಸಿದೆ. ಒಂದನೇ ಅಲೆ, ಎರಡನೇ ಅಲೆ, ಈಗ ಮೂರನೇ ಅಲೆ ತಾಂಡವವಾಡುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ ತಿಂಗಳಲ್ಲೇ ದೇಶ ಮತ್ತೊಮ್ಮೆ ಲಾಕ್ಡೌನ್ ಸ್ಥಿತಿಗೆ ತಲುಪಿದ್ರೂ ತಲುಪಬಹುದು. ಆದರೆ ನಾವೀಗ ಕೊರೋನಾ ವೈರಸ್ ಬಗ್ಗೆ ಹೇಳ್ತಿಲ್ಲ, ಅದು 2000ನೇ ಇಸವಿಯಲ್ಲಿ ಭಯ ಹುಟ್ಟಿಸಿದ ವೈರಸ್. ಆ ವೈರಸ್ ಬರುಬ್ಬರಿ 10,000 ಕೋಟಿಯಷ್ಟು ಹಣವನ್ನ ನಷ್ಟ ಮಾಡಿತ್ತು. ಹಾಗಂತ ಇದು ಮನುಷ್ಯರನ್ನ ಕಾಡಿದ ವೈರಸ್ ಅಲ್ಲ, ಅದೊಂದು ಕಂಪ್ಯೂಟರ್ ವೈರಸ್. ಆ ವೈರಸ್ನ ಹೆಸರು ಐ ಲವ್ ಯು. ಶಾಕ್ ಆಗಬೇಡಿ, ಇದು ವೈರಸ್ನ ಹೆಸರು. ಈ ವೈರಸ್ ಹರಡಲು ಶುರು ಮಾಡಿದ್ದು ಇಮೇಲ್ ಮೂಲಕ. ಒಂದು ಇಮೇಲ್ ಬರ್ತಾ ಇತ್ತು, ಅದರ ಟೈಟಲ್ ಐ ಲವ್ ಯು ಅಂತ ಇರ್ತಾ ಇತ್ತು. ಅದರ ಜೊತೆಗೆ ಒಂದು ಲವ್ ಲೆಟರ್ ಕೂಡ ಅಟ್ಯಾಚ್ ಆಗಿ ಇರ್ತಾ ಇತ್ತು. ಯಾರೇ ಆಗಿದ್ರು ಇದನ್ನ ಓಪನ್ ಮಾಡದೇ ಇರೋದಕ್ಕೆ ಸಾಧ್ಯನ? ಯಾರಪ್ಪ ಇದು, ನನಗೆ ಐ ಲವ್ ಯು ಅಂದವರು, ನನಗೆ ಲವ್ ಲೆಟರ್ ಕಳಿಸಿದವರು ಅನ್ನುವ ಕುತೂಹಲ ಇದ್ದೇ ಇರುತ್ತೆ. ಏನು ಎತ್ತ ಅಂತ ನೋಡದೆ ಕ್ಯೂರಿಯಾಸಿಟಿಗಾಗಿ ಓಪನ್ ಮಾಡಿಯೇ ಮಾಡ್ತಾರೆ. ಲವ್ ಲೆಟರ್ ಅಂತ ಬಂದಿರುವ ಫೈಲ್ ಅನ್ನ ಓಪನ್ ಮಾಡಿದ್ರೆ ವೈರಸ್ ಕಂಪ್ಯೂಟರ್ ನಲ್ಲಿ ಹರಡ್ತಾ ಇತ್ತು. ಆ ಕಂಪ್ಯೂಟರ್ ನಲ್ಲಿ ಯಾವುದೆಲ್ಲ ಇಮೇಲ್ ಅಡ್ರೆಸ್ ಇದೆಯೋ ಆ ಎಲ್ಲಾ ಇಮೇಲ್ ಅಡ್ರೆಸ್ ಗಳಿಗೆ ಐ ಲವ್ ಯು ಮೆಸೇಜ್ ಆಟೋಮ್ಯಾಟಿಕ್ ಆಗಿ ಫಾರ್ವರ್ಡ್ ಆಗ್ತಾ ಇತ್ತು. ಮುಂದೆ ಇದೇ ರೀತಿ ಸರಪಳಿ ಮುಂದುವರಿಯುತ್ತೆ. ಫಾರ್ವರ್ಡ್ ಮೆಸೇಜ್ ಓಪನ್ ಮಾಡ್ತಾರೆ, ಫೈಲ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ಓಪನ್ ಆದ ಮೇಲ್ ನಲ್ಲಿ ಮತ್ತಷ್ಟು ಜನರಿಗೆ ಲಿಂಕ್ ಫಾರ್ವರ್ಡ್ ಆಗುತ್ತೆ. ಇದೊಂಥರ ಸೇಮ್ ಟು ಸೇಮ್ ಕೊರೋನಾ ಇದ್ದ ಹಾಗೆ. ಹೀಗೆ ಆಗಿ ಆಗಿ ನೋಡ ನೋಡುತ್ತಿದ್ದಂತೆ ಕೊಟ್ಟೆಂತರ ಕಂಪ್ಯೂಟರ್ ಗಳಿಗೆ ಈ ವೈರಸ್ ಅಟ್ಯಾಕ್ ಮಾಡಿತ್ತು. ಜಗತ್ತಿನ ದಶ ದಿಕ್ಕುಗಳಲ್ಲೂ ಈ ವೈರಸ್ ನ ಅಟ್ಟಹಾಸ ಶುರುವಾಗಿತ್ತು. ಇದು ಪ್ರಪಂಚದ ದೊಡ್ಡ ವೈರಸ್ ಅಟ್ಯಾಕ್ ಗಳಲ್ಲಿ ಒಂದು. ಕಂಪ್ಯೂಟರ್ ವೈರಸ್ ಒಂದು ಕಾಲದಲ್ಲಿ ತುಂಬಾನೇ ಆಟವಾಡಿತ್ತು. ಈ ವೈರಸ್ ಗಳ ಮೂಲಕವೇ ಹ್ಯಾಕರ್ ಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಕಂಪ್ಯೂಟರ್ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡ್ತಾ ಇದ್ರು. ಇತ್ತೀಚೆಗೆ ಕೆಲವೊಂದು ಸೇಫ್ಟಿ ಫೀಚರ್ ಗಳು ಬಂದಿದೆ, ಹಾಗಾಗಿ ಈ ವೈರಸ್ ಗಳ ಹಾವಳಿ ಕಡಿಮೆಯಾಗಿದೆ. ಆದ್ರೂ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕು. ಯಾವುದೇ ಕಾರಣಕ್ಕೂ ಅನ್ನೋನ್ ಸೋರ್ಸ್ ನಿಂದ ಬಂದ ಲಿಂಕ್ ಗಳನ್ನ ಓಪನ್ ಮಾಡಲು ಹೋಗಬಾರದು. ಗೂಗಲ್ ಪ್ಲೇ ಸ್ಟೋರ್ ನಲ್ಲಿರುವ ಆಪ್ ಗಳನ್ನ ಬಿಟ್ಟು ಯಾವುದೇ ಆಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬಾರ್ದು. ಮೊಬೈಲ್ ವಿಚಾರದಲ್ಲೂ ಕೂಡ ಅಲರ್ಟ್ ಆಗಿರಬೇಕು. ಮೊಬೈಲ್ ಕೂಡ ಹ್ಯಾಕ್ ಆಗಬಹುದು. ಹಾಗಾಗಿ ಈ ಡಿಜಿಟಲ್ ದುನಿಯಾದಲ್ಲಿ ಎಷ್ಟೇ ಹುಷಾರಾಗಿದ್ರೂ ಸಾಕಾಗೋದಿಲ್ಲ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ, ಈ ವಿಡಿಯೋವನ್ನ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.